ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಕೋರ್ಟ್ ಇಯರಿಂಗ್ ಇಂದು ಇದೆ. ಇವತ್ತು ಏನೆಲ್ಲ ಆಗ್ತಾಯಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಲೈಕ್ನ ಮಾಡಿ. ಇಂದು ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು ಸಿ ಇ ಟಿ ರಿಪೀಟರ್ಸ್ ಇಶ್ಯೂನ ಕೋರ್ಟ್ ಆದೇಶದ ನಂತರ. ಅದನ್ನು ಮತ್ತೆ ಮೇಲ್ಮನವಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಅದರ ವಿಚಾರಣೆ ಇಂದು ಸೆಪ್ಟೆಂಬರ್ 19 ಅಂತ ಇತ್ತು. ಇಂದು ಬಂದುಬಿಟ್ಟು ಮ್ಯಾಟ್ರ್ ಬಂದುಬಿಟ್ಟು ರಿಲೀಸ್ಡ್ ಆಗಿದೆ. ನಂತರ ಇನ್ನು ಇಯರಿಂಗ್ ಬಾಕಿ ಇದೆ. ಅರೌಂಡ್ ನಿಮಗೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಹೊತ್ತಿಗೆ ನಿಮಗೆ ಇಯರಿಂಗ್ ಶುರುವಾಗುತ್ತೆ. ನಂತರ ನಿಮಗೆ ತೀರ್ಪು ಬರುವ ಸಾಧ್ಯತೆ ಇದೆ. ಹಿಂದೆ ತೀರ್ಪು ಬರುತ್ತಾ ಅಂದರೆ ನೀವು ಹೇಳೋಕ್ಕಾಗೋದಿಲ್ಲ. ಬಹುಶಃ ಇಂದು ವಿಚಾರಣೆ ಎಲ್ಲ ನಡೆದು ಇನ್ನೊಂದು ದಿನ ತೀರ್ಪು ಬಂದರೂ ಬರ್ಬೋದು. ಇಲ್ಲ ಅಂದರೆ ಹಿಂದೆ ವಿಚಾರಣೆ ನಡೆಸಿ ಹಿಂದೆ ತೀರ್ಪು ಹೊರಹೊಮ್ಮುವ ಸಾಧ್ಯತೆ ಇದೆ. ಇದು ಎರಡೆಲ್ಲ ಸಾಧ್ಯತೆ ಇದೆ. ಒಂದು ವಿಚಾರಣೆ ಇಂದು ಮಾಡಿ ನಂತರ ತೀರ್ಪನ್ನು ಇನ್ನೊಂದು ದಿನ ಕಾಯ್ದಿರಿಸಿ ತೀರ್ಪು ಇನ್ನೊಂದಿನ ಕೊಡ್ಬೋದು. ಇಲ್ಲಾಂದರೆ ಹಿಂದೆ ವಿಚಾರಣೆ ಮಾಡಿ ಹಿಂದೆ ತೀರ್ಪು ಕೊಡುವ ಸಾಧ್ಯತೆ ಇದೆ. ಇದು ಆಗಿರುತ್ತೆ. ಒಟ್ಟಾರೆ ಇಲ್ಲಿ ಇಷ್ಟ ಆಗಿದೆ. ಇಂದು ಇಯರಿಂಗ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆ ನಂತರ ಇಯರಿಂಗ್ ಕೂಡ ಶುರುವಾಗುತ್ತೆ. ಲೈವ್ ಆಗಿ ಎಕ್ಸ್ಕ್ಲೂಸಿವಾಗಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ ಏನೆಲ್ಲ ನಡೀತಿದೆ ಅಂತ. ಅದಕ್ಕಿಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿ ಡೈಲಿ ನಿಮಗೆ ಎಲ್ಲ ಸಿ ಇ ಟಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.